ಡಾಕ್ಟರ್ ಎಸ್ ಆರ್ ಕುಂಜಾಳ್ ಕನ್ನಡ ಸಾರಸ್ವತ ಲೋಕದಲ್ಲಿ ಮೇರು ಸದೃಶ ವ್ಯಕ್ತಿತ್ವ ಗ್ರಂಥಾಲಯ ವಿಜ್ಞಾನಿ ಎಂದೇ ಹೆಸರಾದ ಡಾಕ್ಟರ್ ಎಸ್ ಆರ್ ಕುಂಜಾಳ್ ಈಗ ತೊಂಬತ್ತೊಂಬತ್ತರ ವಯಸ್ಸಿನ ಯುವಕ ಗುರು ವಚನ ಪದ ಪ್ರಯೋಗ ಕೋಶ ಎಂಬ ಮಹೋನ್ನತ ಗ್ರಂಥದ ಮುಖ ಮುಖಾಂತರ ಕನ್ನಡ ಸರಸ್ವತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಇವರು ಇತ್ತೀಚೆಗೆ ಯಡಿಯೂರು ಸಿದ್ಧಲಿಂಗೇಶ್ವರರ ವಚನ ಪದ ಪ್ರಯೋಗ ಕೋಶವನ್ನು ರಚಿಸಿದ್ದಾರೆ ಒಂದು ನೂರು ಗ್ರಂಥಗಳ ಕರ್ತೃ ಆಗಿರುವಂತಹ ಡಾಕ್ಟರ್ ಎಸ್ ಆರ್ ಗುಂಜಾಳ್ ತಮ್ಮ ತಾಯಿ ಅವರ ಹೆಸರಿನಲ್ಲಿ ತಮ್ಮ ಜನ್ಮಸ್ಥಳವಾದ ಕೋಳಿವಾಡ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಾ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಾತರಾಗಿದ್ದಾರೆ ಗುರು ಬಸವಣ್ಣನವರ ಸೇವೆಯೇ ತಮ್ಮ ಜೀವನದ ಉಸಿರು ಎಂದು ಭಾವಿಸಿರುವ ಗುಂಜಾಳ್ ಅವರು ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಭೂಷಿತರು ಅವರು ಬದುಕು ಬರಹವನ್ನು ಕುರಿತೇ ಕಲ್ಬುರ್ಗಿ ವಿಶ್ವವಿದ್ಯಾಲಯ ಮತ್ತೊಬ್ಬರಿಗೆ ಡಾಕ್ಟರೇಟನ್ನು ನೀಡಿದೆ ಒಬ್ಬ ವ್ಯಕ್ತಿಯ ಜೀವನ ಒಂದು ಡಾಕ್ಟರೇಟ್ ಪ್ರಬಂಧಕ್ಕೆ ವಸ್ತುವಾಗಿದೆ ಅಂತಂದರೆ ಆ ವ್ಯಕ್ತಿಯ ಜೀವನದ ಮೌಲ್ಯ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಡಾಕ್ಟರ್ ಎಸ್ ಆರ್ ಗುಂಜಾಳ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ತೊಂಬತ್ತ್ಮೂರು ವಯಸ್ಸಿನ ಆಸುಪಾಸಿನಲ್ಲಿರುವ ಡಾಕ್ಟರ್ ಎಸ್ ಆರ್ ಗುಂಜಾಳ್ ನೋಡಿದರೆ ಇನ್ನೂ ಚಿರಯುವಕರಂತೆ ಕಾಣಿಸುತ್ತಾರೆ ಒಳ್ಳೆಯ ವಿಚಾರ ಒಳ್ಳೆಯ ಮನಸ್ಸನ್ನು ಹೊಂದಿದ ವ್ಯಕ್ತಿಯ ಲಕ್ಷಣವಲ್ಲವೇ ಇದು ಡಾಕ್ಟರ್ ಗುಂಜಾಳ್ ಕನ್ನಡ ಸಾರಸ್ವತ ಲೋಕದ ಹೆಮ್ಮೆ ಕನ್ನಡ ನಾಡಿನ ಹೆಮ್ಮೆ ಅಂತಹ ಡಾಕ್ಟರ್ ಎಸ್ ಆರ್ ಕುಂಜಾಳ್ ಹುಣಕಲ್ಕೆರೆಗೆ ಚನ್ನಬಸವ ಸಾಗರ ಆಗಲೇಬೇಕು ಎಂಬುದನ್ನು ತಮ್ಮ ಸ್ಪಷ್ಟ ನುಡಿಗಳಲ್ಲಿ ಹೇಳುತ್ತಾರೆ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಸ್ಥಾಪಿತವಾದಂಥ ಅನುಭವ ಮಂಟಪದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಬಸವಣ್ಣನವರ ಚಳವಳಿಗೆ ಸಹಾಯ ಮಾಡಿದಂಥವರು ಅವರು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಮಾಜದ ಉದ್ಧಾರವನ್ನು ಮಾಡಲಿಕ್ಕೆ ಕಟ್ಟಿದರು ಅವರು ಅನುಭವ ಮಂಟಪದಲ್ಲಿ ವಚನಗಳನ್ನು ಅತ್ಯಂತ ಪ್ರಬುದ್ಧವಾಗಿ ಪ್ರೌಢವಾಗಿ ಮತ್ತು ಜನರಿಗೆ ತಿಳುವಳಿಕೆ ನೀಡತಕ್ಕಂಥ ವಿಷಯಗಳನ್ನು ಒಳಗೊಂಡ ವಚನಗಳನ್ನು ಅವರು ಬರೆದರು ಅವು ಇಂದಿಗೂ ನಮಗೆ ಮಾರ್ಗದರ್ಶಿಯಾಗಿ ನಿಂತಿವೆ ಆದರೆ ಅಲ್ಲಿ ನಡೆದ ಒಂದು ಘಟನೆ ಆ ಘಟನೆ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಬ್ರಾಹ್ಮಣರು ಉಳಿದ ಇತರ ಎಲ್ಲ ಜನರ ಕನ್ಯೆಯನ್ನು ಮದುವೆಯಾಗಬಹುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಸ್ಪೃಶ್ಯ ಇವರಲ್ಲಿ ಯಾವುದೇ ಹೆಣ್ಣು ಮಗಳನ್ನು ಅವರು ಮದುವೆ ಮಾಡಿದರೆ ಅವರಿಗೆ ದಂಡ ಇಲ್ಲ ಶಿಕ್ಷೆ ಇಲ್ಲ ಆದರೆ ಅಸ್ಪೃಶ್ಯನ ಮಗ ಒಬ್ಬ ಉಚ್ಚ ಕುಲದ ಅಂದರೆ ಬ್ರಾಹ್ಮಣ ಕುಲದ ಹರಳಯ್ಯನ ಮಗಳನ್ನು ಮದುವೆಯಾದಂಥ ಒಂದು ಘಟನೆ ಬಸವಣ್ಣನವರ ಚನ್ನಬಸವಣ್ಣನವರ ಪ್ರಭುದೇವರ ಅಕ್ಕಮಹಾದೇವಿ ನೀಲಮ್ಮ ಗಂಗಮ್ಮ ಇತ್ಯಾದಿ ಶರಣ ಶರಣೆಯರ ಸಮ್ಮುಖದಲ್ಲಿ ಅತ್ಯಂತ ಭವ್ಯವಾಗಿ ನೆರವೇರಿತು ಇದು ಮೇಲು ವರ್ಗದವರಿಗೆ ಶಾಯಿಗಳಿಗೆ ಅದು ಮನಸ್ಸಿಗೆ ಹಿಡಿಯಲಿಲ್ಲ ಧರ್ಮ ನಮ್ಮ ಧರ್ಮಕ್ಕೆ ಇದು ವಿರೋಧವಾದಂಥ ಕೆಲಸ ಅಂಥೇಳಿ ಬಸವಣ್ಣವರ ಮೇಲೆಯವರು ದೊಡ್ಡದೊಂದು ಆರೋಪವನ್ನು ಇಟ್ಟರು ಅಲ್ಲದೆ ಬಸವಣ್ಣನವರು ಅವರ ಆರೋಪವನ್ನು ಗಮನಿಸಿ ತಾವು ಇದ್ದ ಮಹಾಮಂತ್ರಿಯ ಮಹಾಮಂತ್ರಿಯ ಸ್ಥಾನಕ್ಕೆ ಅವರು ತಮ್ಮ ರಾಜೀನಾಮೆಯನ್ನಿಟ್ಟು ಕಲ್ಯಾಣದಿಂದ ಹೊರಟು ಹೋದರು ಅನಂತರದಲ್ಲಿ ರಾಜನು ಹರಳಯ್ಯ ಮಧುವಯ್ಯಗಳ ಕಣ್ಣು ಕೀಳಿಸಿ ಆನೆ ಕಾಲಿಗೆ ಕಟ್ಟಿ ಕಲ್ಯಾಣದ ಬೀದಿ ಬೀದಿಯಲ್ಲಿ ಅವರನ್ನು ಎಳೆಸಿದ ಅನ್ನತಕ್ಕಂಥ ಮಾತು ಇತಿಹಾಸದಲ್ಲಿ ಉಲ್ಲೇಖಗೊಂಡಿದೆ ಅನಂತರದಲ್ಲಿ ಅಷ್ಟಕ್ಕೆ ಅದು ನಿಲ್ಲದೆ ಶರಣರ ಮೇಲೆ ಮತ್ತೆ ಕೆಲವು ಆರೋಪಗಳು ಬಂದು ಅವರನ್ನು ಸೈನಿಕರಿಂದ ಹತ್ಯೆ ಮಾಡತಕ್ಕದ್ದು ಅಂತಕ್ಕಂಥ ಒಂದು ಆದೇಶವು ಸಹ ರಾಜಬಿಜ್ಜಳನು ಕೊಡಬೇಕಾಯಿತು ಹಾಗಾಗಿ ಸೈನಿಕರು ಶರಣರನ್ನು ನೀತಿವಂತರನ್ನು ಕೊಲ್ಲುವ ಕಾರ್ಯಕ್ಕೆ ಮುಂದಾದರು ಆಗ ಅನುಭವ ಮಂಟಪದಲ್ಲಿ ಸಂಗ್ರಹಿಸಿಟ್ಟಂಥ ಶರಣರ ವಚನಗಳನ್ನು ಅವುಗಳನ್ನು ನಾಶ ಮಾಡಬೇಕು ಅವರನ್ನು ಕೊಲ್ಲಬೇಕು ಶರಣರನ್ನು ಅಂತಕ್ಕಂಥ ಒಂದು ಉದ್ದೇಶವನ್ನಿಟ್ಟು ಸೈನ್ಯ ಬಂದಾಗ ವಚನ ಭಂಡಾರಿ ಶಾಂತರ ಸಾಂತ ಒಬ್ಬ ಮಹಾ ಅನುಭವೇ ಶರಣ ಅವನು ಅವೆಲ್ಲ ಶರಣರ ವಚನಗಳನ್ನು ಸಂಗ್ರಹಿಸಿ ಸುವ್ಯವಸ್ಥಿತವಾಗಿ ಭಂಡಾರದಲ್ಲಿ ಇಟ್ಟಿದ್ದ ಅವುಗಳನ್ನು ನಾಶ ಮಾಡಬೇಕು ಅಂತಂದಾಗ ಅದರಲ್ಲಿ ಎಷ್ಟೋ ವಚನದ ಕಟ್ಟುಗಳನ್ನು ಕೊಟ್ಟು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಅಕ್ಕನಾಗಮ್ಮನ ನೇತೃತ್ವದಲ್ಲಿ ಇನ್ನೂ ಅನೇಕ ಶರಣರ ನೇತೃತ್ವದಲ್ಲಿ ಒಂದು ಗುಂಪು ಶರಣರ ಗುಂಪು ಅವುಗಳನ್ನು ವಚನಗಳನ್ನು ತೆಗೆದುಕೊಂಡು ಉಳಿವೆಯ ಕಡೆಗೆ ಅವರು ಹೊರಟು ಬಂದರು ಉಳಿವೆಯ ಕಡೆಗೆ ಹೊರಟು ಬಂದರೂ ಸಹ ಅವರನ್ನು ಆ ರಾಜನ ಸೈನಿಕರು ಅವನನ್ನು ಅವರನ್ನು ಕೊಲ್ಲಬೇಕು ಅಂತಕ್ಕಂಥ ಒಂದು ಈರ್ಷೆಯಿಂದ ಬೆನ್ನಟ್ಟಿದರು ಹೀಗಾದರೂ ಸಹ ಅವರು ಅವರಿಗೆ ಬಗ್ಗದೆ ಅವರ ಜೊತೆಗೆ ಹೋರಾಡುತ್ತಾ ಬೆನ್ನಿಗೆ ವಚನಗಳ ಕಟ್ಟುಗಳನ್ನು ಕಟ್ಟಿಕೊಂಡು ಉಳಿವಿಯನ್ನು ಸೇರಿದರು ಅಲ್ಲಿ ಉಳಿವೆಯಲ್ಲಿ ಇನ್ನೂ ಸಹ ಮಹಾಮನೆ ಅಂತಕ್ಕಂಥ ಗವಿ ಇದೆ ನಾನು ಸ್ವತಃ ಅದನ್ನು ನೋಡಿದ್ದೇನೆ ಅಲ್ಲಿ ವಚನಗಳ ಪಠಣ ಮತ್ತು ಅನುಭವದ ಒಂದು ಮಾತುಕತೆ ಅಲ್ಲಿ ಪ್ರಾರಂ ಮತ್ತೆ ಪುನಃ ಪ್ರಾರಂಭವಾಯಿತು ಹೀಗಾಗಿ ಆ ವಚನಗಳು ಉಳಿದದ್ದು ನಾಗಮ್ಮ ಮತ್ತು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಚನ್ನಬಸವಣ್ಣನವರೇ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಪ್ರಭುದೇವರು ಬಿಟ್ಟು ಹೋದರು ಆಮೇಲೆ ಬಸವಣ್ಣನವರನ್ನು ಪಟ್ಟಕ್ಕೆ ಕೂತ್ಸಿ ಕೂಡರಿಸಿದ್ರು ಅನುಭವ ಮಂಟಪದಲ್ಲಿ ಆದರೆ ಆ ಮಧ್ಯದಲ್ಲಿ ಯುದ್ಧ ಪ್ರಾರಂಭವಾದ್ದರಿಂದ ಅವರು ಆ ಜಾಗವನ್ನು ಬಿಟ್ಟು ತಾವು ಯಾವ ಒಂದು ಹೊಸ ಧರ್ಮವನ್ನು ಹುಟ್ಟುಹಾಕಿದ್ದರೋ ಚನ್ನಬಸವಣ್ಣನವರು ಬಸವಣ್ಣನವರು ಇವರೆಲ್ಲ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅಂತಕ್ಕಂಥ ಒಂದು ಭಾವನೆಯಿಂದ ಕೆಚ್ಚಿನಿಂದ ಅವರು ಉಳಿವಿಗೆ ಬಂದರು ವಚನಗಳನ್ನು ಸಂರಕ್ಷಣೆ ಮಾಡಿದರು ಆದರೆ ದುರ್ದೈವದಿಂದ ಎಲ್ಲ ವಚನಗಳು ಸಿಕ್ಕಿಲ್ಲ ಈಗ ನಮಗೆ ಲಭ್ಯವಾಗಿರುವವು ಕೇವಲ ಹದಿನೈದು ಸಾವಿರ ವಚನಗಳು ಮಾತ್ರ ಬಸವಕಾಲೀನ ಶರಣ ಶರಣೆಯರು ಬರೆದಂಥ ವಚನಗಳು ಅಜಮಾಸು ಸ್ವಲ್ಪ ಹೆಚ್ಚು ಕಡಿಮೆ ಹದಿನಾರು ಹದಿನೈದು ಸಾವಿರ ವಚನಗಳು ಮಾತ್ರ ಸಿಕ್ಕಿವೆ ಉಳಿದವುಗಳು ನಾಶವಾಗಿವೆ ಸೈನಿಕರು ಅವುಗಳನ್ನು ನಾಶ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಯಾವ ವಚನ ಭಂಡಾರಿ ಶಾಂತರಸ ಅದರ ಅಧ್ಯಕ್ಷ ಗ್ರಂಥ ಭಂಡಾರಿ ಅವನು ಬರೆದಂಥ ವಚನಗಳಲ್ಲಿ ಈ ಮಾತುಗಳು ಬರ್ತವೆ ಭಂಡಾರಿ ವಚನ ಭಂಡಾರಿ ಅವನು ಈಗ ಸಿಕ್ಕಂಥ ವಚನಗಳು ಕೇವಲ ಅರವತ್ನಾಲ್ಕು ವಚನಗಳು ಆ ಅರವತ್ನಾಲ್ಕು ವಚನಗಳನ್ನು ನಾವು ನೋಡಿದರೆ ಅಲ್ಲಿ ವಚನಗಳನ್ನು ಸೂರ್ಯಗೈದರು ಭಂಡಾರವನ್ನು ಹಾಳು ಮಾಡಿದರು ಅಂತಕ್ಕಂಥ ಮಾತುಗಳು ಅವನ ವಚನಗಳಲ್ಲಿ ನಮಗೆ ಸಿಗ್ತವೆ ಅವನು ಬಸವಣ್ಣನವರ ಅತ್ಯಂತ ಅತ್ಯಂತ ಆಪ್ತ ವರ್ಗದಲ್ಲಿದ್ದಂಥ ಮನುಷ್ಯ ಮತ್ತು ಅವನು ಸಂಸ್ಕೃತದ ಪಂಡಿತ ಹೀಗಾಗಿ ಅವನ ಕೈಯಲ್ಲಿ ಬರಹಗಾರರು ಇದ್ದರು ಅಂದರೆ ಒಂದು ದೊಡ್ಡ ವಚನ ಭಂಡಾರವನ್ನು ಅವನು ಸಂರಕ್ಷಣೆ ಮಾಡಿಕೊಂಡು ಬರ್ತಿದ್ದ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ಸಮಯದಲ್ಲಿ ಆ ವಚನಗಳನ್ನು ಅಲ್ಲಿಗೆ ವಚನ ಅಪ್ರೂವ್ ಆದ ನಂತರ ಚರ್ಚೆಯ ನಂತರ ಅದು ಅಪ್ರೂವ್ ಆಗ್ತಿತ್ತು ಆ ನಂತರ ಅದನ್ನು ವಚನ ಭಂಡಾರಿ ಶಾಂತರಸನ ಆಫೀಸಿಗೆ ಕಳಿಸ್ತಾ ಇದ್ದರು ಅದರಲ್ಲಿ ಇವತ್ತು ನಮಗೆ ಸುದೈವ ಅನ್ನಬೇಕೋ ದುರ್ದೈವ ಅನ್ನಬೇಕೋ ಗೊತ್ತಿಲ್ಲ ಆದರೆ ಹದಿನೈದರಿಂದ ಹದಿನಾರು ಸಾವಿರ ವಚನಗಳು ನಮಗಿಂದು ಲಭ್ಯವಾಗಿವೆ ಮುದ್ರಣಗೊಂಡಿವೆ ಅವು ಜನರು ಓದುವುದಕ್ಕೆ ಅವು ನಮಗೆ ಲಭ್ಯವಾಗಿವೆ